ಇಸ್ರೇಲ್ ಹಮಾಸ್ ಸಂಘರ್ಷದ ಪರಿಣಾಮವಾಗಿ ನಡೆಯುತ್ತಿರುವ ದಾಳಿಗಳಲ್ಲಿ ಗಾಜಾದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಕೂಡ ಬಲಿಯಾಗುತ್ತಿರುವ ಬಗ್ಗೆ ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ ಇರ್ಫಾನ್ ಪಠಾಣ್ ತಮ್ಮ ತೀವ್ರ ಆತಂಕವನ್ನು ತೋಡಿಕೊಂಡಿದ್ದಾರೆ. ಈ ಗಂಭೀರ ವಿಚಾರ ಕುರಿತಂತೆ ಇರುವ ಮೌನ ತಮಗೆ ನೋವು ತಂದಿದೆ ಎಂದು ಹೇಳಿರುವ ಇರ್ಫಾನ್ ಜಗತ್ತಿನ ನಾಯಕರು ಒಗ್ಗಟ್ಟಾಗಿ ಈ ಬರ್ಬರತೆಗೆ ಅಂತ್ಯ ಹಾಡಬೇಕು ಎಂದು ಕೋರಿದ್ದಾರೆ. ಪ್ರತಿದಿನ ಗಾಜಾದಲ್ಲಿ 1 ರಿಂದ 10 ವಯಸ್ಸಿನ ಮುಗ್ಧ ಮಕ್ಕಳು ಬಲಿಯಾಗುತ್ತಿದ್ದಾರೆ ಮತ್ತು ಜಗತ್ತು ಮೌನವಾಗಿದೆ. ಓರ್ವ ಕ್ರೀಡಾಳುವಾಗಿ ನಾನು ನನ್ನ ದನಿಯನ್ನ ಮಾತ್ರ ಎತ್ತಬಹುದು. ಜಗತ್ತಿನ ನಾಯಕರು ಒಗ್ಗಟ್ಟಾಗಿ ಈ ಅವಿವೇಕದ ಹಂತಿಗಳನ್ನು ಅಂತ್ಯಗೊಳಿಸಬೇಕು ಎಂದು ಇರ್ಫಾನ್ ಟ್ವೀಟ್ ಮಾಡಿದ್ದಾರೆ.